ನಮಸ್ಕಾರ ಎಲ್ಲರಿಗೂ ಎಪಿಕ್ ಭೂಷಣ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಭೂಷಣ್. ಸೊ ಲಾಸ್ಟ್ ವೀಡಿಯೋಲಿ ನಾನು ಕೇಳಿದ್ರಿ ನೀವು ಎಕ್ಟೋಮೋರ್ಫ್ ಬಾಡಿ ಟೈಪ್ಗೆ ಹೇಗೆ ವರ್ಕೌಟ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ಇದು ಇವತ್ತು ಕೂಡ ನಾನು ಟಿಪ್ಸು ಎಕ್ಟೋಮೋರ್ಫ್ ಮಾತ್ರ ಅಲ್ಲ, ಎಂಡೋಮೋರ್ಫ್ ಆಗಿರಲಿ ಅಥವಾ ಮೆಸೋಮೋರ್ಫ್ ಆಗಿರಲಿ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾಕಂತಂದರೆ ಈ ಪ್ರಿನ್ಸಿಪಲ್ಸ್ ಇದ್ರೆ ನೀವು ಮಸಲ್ ಬಿಲ್ಡಿಂಗೇ ಮಾಡೋಕ್ಕಾಗೋದಿಲ್ಲ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬರೀ ಬಾಡಿ ವೇಟೆಡ್ ಎಲ್ಲ ಪುಲ್ ಅಪ್ ಮಾಡ್ತಾ ಇದ್ರೆ ಒಂದು ಪಾಯಿಂಟ್ ಬಂದ್ಮೇಲೆ ಪ್ರಾಬ್ಲಮ್ಸ್ ಆಗೋದು ಸ್ಟಾಪ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಇವಾಗ ನಮ್ಮ ಬಾಡಿ ಅಡಾಪ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಸೊ ನೀವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಆದರೆ, ಜಾಸ್ತಿ ಇನ್ನೂ ಫೋರ್ಸ್ ಆಗಿದಾಗ, ಇನ್ನೂ ಒತ್ತಡ ಆಗಿದಾಗ ಮಾತ್ರ ಅದು ದೂರ ಆಗುತ್ತೆ. ಸೊ ಇದನ್ನೇ ಪ್ರೋಗ್ರೆಸಿವ್ ಓವರ್ ಕೊಡೋದು ಅದು. ಸೊ ಇದು ಮಾಡಬೇಕಾದ್ರೆ ನೀವು ಎಕ್ಸ್ಟ್ರಾ ವೆಯ್ಟ್ ಹಾಕ್ಕೊಬೋದು ಅಥವಾ ಒಂದು ಎರಡು ರೆಪ್ಪು ಜಾಸ್ತಿ ಮಾಡ್ಬೋದು. ಇದೆಲ್ಲ ಕೆಲವೇ ಕೆಲವಾಗಿರುತ್ತೆ ದಾರಿಗಳು. ಸೊ ನೀವು ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಅದೇನಂತಂದರೆ ಮೆಕ್ಯಾನಿಕಲ್ ಟೆನ್ಷನ್. ಸೊ ಮಸಲ್ ಗ್ರೋ ಆಗಬೇಕಂದ್ರೆ ಅದ್ರ ಮೇಲೆ ನೀವು ಒತ್ತಡ ಹಾಕ್ಲೇಬೇಕಾಗಿ ಬರುತ್ತೆ. ಅದು ಓವರ್ ಟೈಮ್ ಅಂದರೆ ಇವಾಗ ಈ ವೀಕ್ ಏನಿರುತ್ತೆ ಅದಕ್ಕಿಂತ ಒಂಚೂರು ಜಾಸ್ತಿ ನೆಕ್ಸ್ಟ್ ವೀಕ್ ಇರಬೇಕು, ಅದಕ್ಕಿಂತ ಒಂಚೂರು ಜಾಸ್ತಿ ನೆಕ್ಸ್ಟ್ ವೀಕ್ ಅದ್ರ ನೆಕ್ಸ್ಟ್ ವೀಕ್. ಆ ಥರ ಆದಾಗ ಮಾತ್ರನೇ ನೀವು ಮಸಲ್ ಗ್ರೋತ್ ಮಾಡೋಕ್ಕೆ ಆಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊತಾ ಇರ್ಬೋದು. ಸೊ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಇಲ್ಲಿ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಯಾರ ಕೈಲೂ ನೀವು ಎಷ್ಟು ಮಸಲ್ ಗೇನ್ ಮಾಡ್ತಾ ಇದ್ದೀರಾ ಅನ್ನೋದು ಪಕ್ಕ ಟ್ರ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಆದರೆ ನೀವು ಎಷ್ಟು ಸ್ಟ್ರೆಂತ್ ಗೇನ್ ಮಾಡಿದಿರ ಅನ್ನೋದನ್ನು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಅದು ಹೀಗೇನೆ. ಸೊ ಇವಾಗ ನೋಡಿ ಎಷ್ಟು ವರ್ಕೌಟ್ ಮಾಡಿದ್ದೀನಿ. ಸೊ ಇವತ್ತು ಫುಲ್ ಡೇ ಅಂದರೆ ಬ್ಯಾಕ್ ಆ್ಯಂಡ್ ಬೈಸೆಪ್ ಇದೆ. ಸೊ ಓದ್ವಾರದ್ದು ಏನಿದೆ ಅದು ಓದ್ವಾರದ್ದು ಏನಿದೆ. ಸೊ ನೀವು ಓದ್ವಾರದ್ದು ವೆಯ್ಟ್ಸ್ ಎಷ್ಟು ಹೊಡೆದಿರಾ ಅಂತ ಗ್ಯಾಪ್ ಇಟ್ಕೊಬೋದು. ಬಟ್ ಆದರೆ ಒಂದು ತಿಂಗಳು ಹಿಂದೆ ಎಷ್ಟು ವೆಯ್ಟ್ಸ್ ಹೊಡೆದಿರಾ ಅಂತ ಗ್ಯಾಪ್ ಇಟ್ಕೊಡೋಕ್ಕಾಗಲ್ಲ. ಸೊ ಇಲ್ಲಿ ನೀವು ಈ ಥರ ಬರ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ನೀವು ಪ್ರೋಗ್ರೆಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅನ್ನೋದನ್ನು ಟ್ರ್ಯಾಕ್ ಮಾಡ್ಬೋದು. ಸೊ ಅದು ಡೈರೆಕ್ಟ್ಲಿ ನೀವು ಮಸಲ್ ಗೇನ್ ಮಾಡ್ತಾ ಇದ್ದೀರಲ್ವ ಅನ್ನೋದು ನಿಮಗೆ ತೋರಿಸ್ಕೊಡುತ್ತೆ. ಇದೇ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಡಿ ಯು ಪಿ ಅನ್ನೋದಾಗಿರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ, ತುಂಬ ಸಿಂಪಲಾಗಿ ಹೇಳ್ತೀನಿ. ಡಿ ಯು ಪಿ ಅಂತಂದರೆ ಡೈಲಿ ಅಂಡ್ಯುಲೇಟಿಂಗ್ ಪೀರಿಯಡೈಸೇಷನ್ ಅಂತ. ತುಂಬ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂತಂದರೆ ಇವಾಗ ಎಕ್ಸಾಂಪಲ್ಗೆ ನಾನು ಚೆಸ್ಟ್ನ ಒಂದು ವೀಕಲ್ಲಿ ಎರಡು ಸತಿ ವರ್ಕೌಟ್ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡುವಾಗ ನಾನು ಏನು ಮಾಡ್ತೀನಿ ಅಂದರೆ ಹೆವಿ ವೆಯ್ಟ್ಸ್ ಹಾಕ್ಕೊಂಡು ಲೋ ರೆಪ್ಸ್ ಹೊಡಿತೀನಿ. ಸೆಕೆಂಡ್ ಟೈಮ್ ಚೆಸ್ಟ್ ವರ್ಕೌಟ್ ಮಾಡುವಾಗ ಸ್ವಲ್ಪ ಲೋವರ್ ವೆಯ್ಟ್ ಹಾಕ್ಕೊಂಡು ರೆಪ್ಸು ಜಾಸ್ತಿ ಮಾಡ್ತೀನಿ. ಇದನ್ನೇ ಡೈಲಿ ಅಂಡ್ಯುಲೇಟಿಂಗ್ ಪೀರಿಯಡೈಸೇಷನ್ ಅಂತ ಹೇಳೋದು. ಇದು ಸ್ಟ್ರೆಂತ್ ಮತ್ತು ಮಸಲ್ ಗೇನಿಂಗ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಸ್ಟಡೀಸು ತೋರಿಸ್ಕೊಟ್ಟಿದೆ. ಸೊ ಇದು ಬಂದ್ಬಿಟ್ಟು ಮಸಲ್ ಗೇನಿಂಗ್ನ ವರ್ಕೌಟ್ ಟೆಕ್ನಿಕ್ಸ್ನ ಕೊನೆ ಪಾಯಿಂಟ್ ಆಗಿರುತ್ತೆ. ಇನ್ನೂ ತುಂಬ ಇದೆ, ತುಂಬ ಡೀಟೇಲ್ಡ್ ಆಗಿದೆ. ನೀವು ಒಂದ್ಸರಿ ಇದೆಲ್ಲ ಅರ್ಥ ಮಾಡಿಕೊಂಡು ನನ್ನ ಕ್ವಶನ್ಸ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಅಡ್ವಾನ್ಸ್ಡ್ ಆಗಿರೋ ಟೆಕ್ನಿಕ್ಸ್ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಅದನ್ನ ಪಕ್ಕದಲ್ಲಿ ಬೆಲೆ ಕಂಡು ಕೊಡೋತಿ. ಸೊ ಕೊನೆಯದಾಗಿ ಲಿಫ್ಟ್ ಲೋನ್ ಲಿಫ್ಟ್.
ಅಂದರೆ ಅದಕ್ಕೋಸ್ಕರ ಜೀವನ ಮಾಡಿ ಎಲ್ಲ ಜೀವನ ಮಾಡೋದನ್ನು ಕಲಿತೀರಂತ. ಮುಂದಿನ ವಿಡಿಯೋ ಚೆಕ್ ಮಾಡಿ, ಅಲ್ಲಿವರೆಗೂ ಸ್ಕ್ರೀನ್ ಮೇಲೆ ಇನ್ನೊಂದು ವಿಡಿಯೋ ಬರ್ತಾ ಇರ್ತದೆ ನೋಡಿ. ನಮಸ್ಕಾರ.